ಯುವ ಉತ್ಸಾಹಿ ಧುರೀಂದ್ರವಾಗಿರುವಂತಹ ಸತೀಶ್ ಬಂಜಿವಡ್ಡಲ್ ಅವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿ. ಈ ಒಂದು ಹೋರಾಟ ಬಹಳಷ್ಟು ದಿವಸಗಳಾಯಿತು. ಇಷ್ಟೊಂದು ದಿವಸ ಈ ಹೋರಾಟ ನಡೀಬಾರದು. ಯಾಕಂದ್ರೆ ಯಾವಾಗೋ ಒಂದಾಗ ಸಕ್ಕರೆ ಮಾಲೀಕರ ಅಧಿಕಾರದಾಗಿದ್ದೇವೆ. ಯಾಕಂದ್ರೆ ಇದು ಪ್ರತಿ ವರ್ಷ ಇಷ್ಟು ಪಡೆದಾಡಿದ್ರೆ ನಮ್ದು ಲಾಸ್ ಆಗೋದು ರೈತರಿಗೆ. ಸಾಕಷ್ಟು ಹೆಚ್ಚಿಗೆ ಹಾನಿಯಾಗುವುದು ರೈತರಿಗೆ. ಈ ಒಂದು ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಖಾನೆಗಳು ಪ್ರಾರಂಭದವ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಹೋರಾಟ ನಡೆಯುತ್ತದಕ್ಕೆ ಈ ಹೋರಾಟ ಬೇಗ ಅಂತ್ಯ ಆಗಬೇಕು. ಈ ಸರ್ಕಾರ ಈ ಒಂದು ಹೋರಾಟ ಏನ ರೈತರ ಹಾಗೂ ಕಾರ್ಖಾನೆ ಮಾಲೀಕರ ನಡುವಿನ ಈ ಒಂದು ಗೊಂದಲ ಬಗೆಹರಿಸಬೇಕು. ಹಾನಿ ಆಗ್ತೈತಿ. ನಾಳೆ ನಮ್ಮ ದಯಾನಂದಗೌಡ ಹೇಳಿದಂಗ ಎಲ್ಲಾನು ಹೆಚ್ಚಾಗ್ತವೆ, ಖರ್ಚು ಹೆಚ್ಚುಗಳು, ಲಾಗಣೆ ಹೆಚ್ಚಾಗ್ತೈತಿ, ಮತ್ತೆ ಬೇರೆ ಖರ್ಚುಗಳು ಹೆಚ್ಚಾಗ್ತವೆ. ಅದಕ್ಕೆ ದಯವಿಟ್ಟು ಈ ಒಂದು ಹೋರಾಟವನ್ನ ಈ ಒಂದು 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 ಬಹಳ ನ್ಯಾಯಯುತವಾದ ಬೇಡಿಕೆ. ಯಾಕಂದ್ರೆ ರೈತರು ಇವತ್ತಿನ ದಿನಮಾನದಲ್ಲಿ ಎಲ್ಲಾನು ಡಬಲ್